ಹೈ ವೋಲ್ಟೇಜ್ ಮಂಡ್ಯ ಜಿಲ್ಲೆಗೆ ಸಾರಥಿ ಯಾರಪ್ಪ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಮಂಡ್ಯ ಜಿಲ್ಲೆಯಲ್ಲಿ ಜವಾಬ್ದಾರಿ ನೀಡಲು ಸಿಎಂಗೆ ಸಖತ್ ಟೆನ್ಷನ್ ಆರಂಭ ಆಗ್ತಾ ಇದೆ. ಯಾರಿಗೆ ಕೊಡಬಹುದು ಈ ಒಂದು ಜವಾಬ್ದಾರಿಯನ್ನ, ಯಾರನ್ನ ಸಾರಥಿ ಮಾಡಬಹುದು ಅನ್ನೋದು ಟೆನ್ಷನ್ ಶುರುವಾಗಿದೆ. ಚುನಾವಣೆ ಹೊತ್ತಿನಲ್ಲಿ ಮಂಡ್ಯ ಉಸ್ತುವಾರಿ ವಹಿಸಲು ಸಚಿವರ ಹಿಂದೇಟು. ಪಕ್ಷ ಸಂಘಟನೆ ಮಾಡೋದು ಹೇಗೆ ಎಂಬುದು ಸಚಿವರ ಅಭಿಪ್ರಾಯ. ಗೋಪಾಲಯ್ಯಗೆ ಮಂಡ್ಯ ಉಸ್ತುವಾರಿ ವಾಪಸ್ ತೆಗೆದುಕೊಳ್ಳಲು ಮುಜುಗರ ಆಗ್ತಾ ಇದೆ. ಗೋಪಾಲಯ್ಯನವರು ಉಸ್ತುವಾರಿ ಆಗಿದ್ದಾಗ ಸ್ವಲ್ಪ ಮಟ್ಟಿಗೆ ಕ್ಷೇತ್ರದಲ್ಲಿ ಟ್ರೆಂಡ್ ಸೆಟ್ ಆಗಿತ್ತು. ಆದರೆ ಆರ್ ಅಶೋಕ್ ಉಸ್ತುವಾರಿ ಆದಾಗ ಮತ್ತೆ ಟ್ರೆಂಡ್ ಬದಲಾವಣೆಯಾಯಿತು. ಇದೀಗ ಮತ್ತೆ ಬಿಜೆಪಿ ಪರ ಟ್ರೆಂಡ್ ಸೆಟ್ ಮಾಡೋದಕ್ಕೆ ಕಷ್ಟ ಎಂಬುದು ಗೋಪಾಲಯ್ಯನವರ ಅಭಿಪ್ರಾಯವಾಗಿದೆ. ಇನ್ನು ಸಚಿವ ಫ್ರೀಡಂ ಆಪಲ್ ಕಲ್ತು ಕಡಕ್ನಾಥ್ ಕೋಳಿ ಸಾಕ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಕೆಆರ್ ನಾರಾಯಣಗೌಡರಿಗೆ ಮಂಡ್ಯ ಉಸ್ತುವಾರಿ ತೆಗೆದುಕೊಳ್ಳುವ ಆಸೆ ಕೂಡ ಇದೆ, ಕಾದು ನೋಡಬೇಕಿದೆ. ಜೊತೆಗೆ ಬಸವರಾಜ ಬೊಮ್ಮಾಯಿ ಅವರಿಗೂ ಕೂಡ ಇದು ಟೆನ್ಷನ್ ಆಗಿರುವಂಥದ್ದು. ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ರೂಪೇಶ್ ನೀಡ್ತಾ ಹೋಗ್ತಾರೆ. ರೂಪೇಶ್, ಹೈ ವೋಲ್ಟೇಜ್ ಕ್ಷೇತ್ರ ಮಂಡ್ಯ, ಸೊ ಇಲ್ಲಿ ಸಾರಥಿ ಯಾರು, ಯಾರಿಗೆ ಕೊಡಬೇಕು ಜವಾಬ್ದಾರಿಯನ್ನು ಅನ್ನೋದು ಸಿಎಂಗೆ ಟೆನ್ಷನ್ ಉಂಟಾಗಿದೆ. ಸೊ ಮತ್ತೆ ಗೋಪಾಲಯ್ಯನವರಿಗೆ ಕೊಡಬಹುದಾ ಅಥವಾ ಅವ್ರು ವಹಿಸ್ಕೋಬಹುದಾ, ಸೊ ಏನ್ ಸ್ಟೋರಿ ಅಪ್ಡೇಟ್ಸ್ ನೀಡ್ತೀರಾ ಇದಕ್ಕೆ? ವಿದ್ಯಾ, ಇಲ್ಲಿ ದೊಡ್ಡ ಮಟ್ಟಕ್ಕೆ ಮಂಡ್ಯ ಜಿಲ್ಲಾ ಒಂದು ಉಸ್ತುವಾರಿ ಸಚಿವರ ನೇಮಕ ವಿಚಾರ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ಅಶೋಕ್ ಅವರು 10-15 ದಿನಗಳ ಕಾಲ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ರು. ಆ ಸಂದರ್ಭದಲ್ಲಿ ಸಾಕಷ್ಟು ಮುಜುಗರ ಕೂಡ ಅವ್ರಿಗಾಯ್ತು. ಯಾಕಂದ್ರೆ ಗೋ ಬ್ಯಾಕ್ ಅಶೋಕ್ ಅಂತ ಹೇಳಿ ಒಂದಿಷ್ಟು ಪೋಸ್ಟ್ ಗಳನ್ನ ಕಾರ್ಯಕರ್ತರೇ ಮಾಡಿದ್ರು ಅಥವಾ ಅಲ್ಲಿರ ಜನರು ಮಾಡಿದ್ರು. ಹೀಗಾಗಿ ಒಂದಿಷ್ಟು ಸಮಸ್ಯೆಗಳು ಅಶೋಕ್ ಕೂಡ ಆಯ್ತು. ಅಶೋಕ್ ಅವರು ನಿಮಗೆ ಸಾಧ್ಯ ಆಗ್ತಿಲ್ಲ, ಚೇಂಜ್ ಮಾಡ್ಕೊಡಿ ಅಂತೇಳಿ ಸಿಎಂ ಅವರು ಮನವಿ ಮಾಡ್ಕೊಂಡ್ರು. ಸಿಎಂ ಅವ್ರು ಈಗ ಮಂಡ್ಯ ಉಸ್ತುವಾರಿಯನ್ನ ಬದಲಾವಣೆ ಮಾಡಿದ್ದಾರೆ. ಆದ್ರೆ ಇಲ್ಲಿ ಮಂಡ್ಯ ಉಸ್ತುವಾರಿ ಸದ್ಯಕ್ಕೆ ಯಾರು ಕೊಡ್ಬೇಕು ಅಂತ ಗೊಂದಲ ಹೆಚ್ಚಾಗ್ತಾನೆ ಇದೆ. ಯಾಕಂದ್ರೆ ಮಂಡ್ಯ ಅನ್ನತಕ್ಕಂಥದ್ದು ಅಮಿತ್ ಶಾ ಅವರು ಅತ್ಯಂತ ಸೀರಿಯಸ್ ಆಗಿ ತೆಗೆದುಕೊಂಡಂತ ಜಿಲ್ಲೆ ಅಂತೇಳಿ ಪರಿಗಣಿಸಬೇಕು. ಹೀಗಾಗಿ ಮಂಡ್ಯದಲ್ಲಿ 3-4 ಸ್ಥಾನಗಳನ್ನು ಗೆಲ್ಲಲೇಬೇಕು ಅಂತೇಳಿ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ ಸಿಎಂ ಗೆ ಟಾಸ್ಕ್ ಅನ್ನ ಕೊಟ್ಟಿದ್ದು ಸಿಎಂ ಯಾರ ಮೂಲಕವಾಗಿ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡ್ಬೇಕು ಅನ್ನೋಂತ ಗೊಂದಲದಲ್ಲಿ ಸಿಎಂ ಇದ್ದಾರೆ. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ಇಲ್ಲಿ ಒಕ್ಕಲಿಗರಾಗಿರೋದ್ರಿಂದ ಅಶೋಕ್ ಅವರಿಗೆ ಟಾಸ್ಕ್ ಅನ್ನ ಕೊಟ್ಟರು. ಅಶೋಕ್ ಟಾಸ್ಕ್ ಕಂಪ್ಲೀಟ್ ಮಾಡಿ ಸಾಧ್ಯ ಆಗಿಲ್ಲ. ನಾರಾಯಣ ಗೌಡರವರಿಗೆ ಈ ಟಾಸ್ಕ್ ಅನ್ನ ಕೊಡೋದ್ರೆ ಸ್ವಂತ ಜಿಲ್ಲೆಯವರಾಗಿರೋದ್ರಿಂದ ಈ ಟಾಸ್ಕ್ ಕೊಟ್ಟರು ಅವರಿಗೆ ಒಂದಿಷ್ಟು ರೂಲ್ಸ್ ಬ್ರೇಕ್ ಹಾಕದಂತಾಗುತ್ತೆ. ಹೀಗಾಗಿ ಸಮಸ್ಯೆ ಆಗ್ತಾ ಇದೆ. ಗೋಪಾಲ್ ಅವರಿಗೆ ಸದ್ಯಕ್ಕೆ ಹಾಸನ ಜಿಲ್ಲಾ ಉಸ್ತುವಾರಿ ಇದೆ, ಮತ್ತೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಕೊಟ್ಟರು ಕೂಡ ಹಾಸನ ಟಫ್ ಐಟ್. ಯಾಕಂದ್ರೆ ಬಿಜೆಪಿ ಪಾಲಿಗೆ ಹಾಸನ ಯಾವತ್ತೂ ಕೂಡ ಕೈ ಹಿಡಿದಂತಿಲ್ಲ. ಒಂದೆರಡು ಕ್ಷೇತ್ರಗಳನ್ನು ಹಿಂದೆ 2004ರಲ್ಲಿ ಒಂದೆರಡು ಕ್ಷೇತ್ರ, ಮತ್ತೆ ಈಗ ಹಾಸನ ಬಿಟ್ಟರೆ ಮತ್ತೆ ಯಾವ ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಇಲ್ಲ. ಹೀಗಾಗಿ ಈ ಕ್ಷೇತ್ರಗಳಲ್ಲೂ ಕೂಡ ನೋಡ್ಕೊಳ್ಬೇಕಾಗತ್ತೆ. ಹೀಗಾಗಿ ಯಾರಿಗೆ ಕೊಡ್ಬೇಕು ಅನ್ನೋಂತ ಟೆನ್ಷನ್ ಹೆಚ್ಚಾಗ್ತಾನೆ ಇದೆ. ಅಲ್ಲದೆ ಗೋಪಾಲ ಅವರಿಗೆ ಈ ಒಂದು ಕ್ಷೇತ್ರವನ್ನು ಕೊಟ್ರೆ ಅವರು 7 ಕ್ಷೇತ್ರಗಳು ಓಡಾಡಿ ಸಂಘಟನೆ ಮಾಡೋದು ಕೊನೆ ಕ್ಷಣದಲ್ಲಿ ಕಷ್ಟ. ಯಾಕಂದ್ರೆ ಉಸ್ತುವಾರಿ ಸಚಿವರು ಅಂತಕ್ಕಂಥದ್ದು ಕಳೆದ ಒಂದು 4-5 ವರ್ಷ ಆದ್ರೂ ಬೇಕಾಗತ್ತೆ, ಒಂದು 2-3 ವರ್ಷ ಆದ್ರೂ ಕನಿಷ್ಠ ಬೇಕಾಗತ್ತೆ. ಹೀಗಾಗಿ ಸಿಎಂ ಕೂಡ ಗೊಂದಲ ಇದೆ, ಯಾರಿಗೆ ಕೊಡಬೇಕು ಅನ್ನೋದು. ಸದ್ಯದ ಮಟ್ಟಿಗೆ ಕೊನೆ ಕ್ಷಣದಲ್ಲಿ ಗೋಪಾಲಯ್ಯನವರಿಗೆ ವಹಿಸಿ ಕೊಡಬಹುದು ಅನ್ನೋಂತ ಚಿಂತನೆ ಒಂದು ಮಂಡ್ಯ ಬಿಜೆಪಿ ವಲಯದಲ್ಲಿ ದೊಡ್ಡದಾಗ್ತಾ ಇದೆ. ವಿದ್ಯಾ, ಥ್ಯಾಂಕ್ ಯು ರೂಪೇಶ್. ತಮ್ಮೆಲ್ಲ ಡೀಟೇಲ್ಸ್ಗೆ ಫ್ರೀಡಂ ಆಪ್ ಅಲ್ಲಿ ಕಲ್ತು ಕಡಕ್ನಾಥ್ ಕೋಳಿ ಸಾಕ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.